ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ನಾಲ್ಕು ಬ್ಯಾಬಿಲೋನ್ ನ್ಯಾಯಾಲಯದ ಮುಂದೆ ದೋಷಾರೋಪಣೆಗೆ ಒಳಗಾಯಿತು ಪುಟ ಅರವತ್ತೆಂಟು ಮತ್ತೊಂದು ಪತ್ರಿಕೆಯು ಹೇಳುವುದೇನೆಂದರೆ ಡಾಕ್ಟರ್ ರೊಜೆಸ್ಟರ್ ಡಬ್ಲ್ಯೂ ರೆಮನ್ಸ್ ಎಂಬುವವರು ಅಮೆರಿಕದ ವಿದೇಶಿ ಧರ್ಮ ಪ್ರಚಾರ ಮಂಡಳಿಗಳಿಗೆ ನೀಡುವ ಸಹಾಯಧನವನ್ನು ವಿರೋಧಿಸುತ್ತಾ ಮನೋಹರವಾದ ಉತ್ಸಾಹದಿಂದ ಹೇಳುವುದೇನೆಂದರೆ ನಾನು ಅನಾರೋಗ್ಯದಿಂದ ಬಳಲುತ್ತಿದ್ದೇನೆ ಮತ್ತು ಎಲ್ಲಾ ಜನಾಂಗಗಳ ಖಂಡನೆಯನ್ನು ನಂಬುವ ಮಿಷನರಿಗಳನ್ನು ಬೆಂಬಲಿಸಲು ಸಹಾಯ ಮಾಡಲು ಅಮೇರಿಕನ್ ಬೋರ್ಡ್ಗೆ ಹೋಗಲು ನಾನು ಅನಾರೋಗ್ಯದಿಂದ ಬಳಲಿ ಆಯಾಸಗೊಂಡಿದ್ದೇನೆ ಇಡೀ ಶೋಚನೀಯ ವಂಚನೆಯಿಂದ ನಾನು ಬೇಸತ್ತಿದ್ದೇನೆ ಮತ್ತು ಖಂಡನೆಯ ಸುದ್ದಿಯನ್ನು ಹರಡಲು ನಾನು ಅವರಿಗೆ ಒಂದು ಸೆಂಟ್ ಹಣವನ್ನೂ ನೀಡುವುದಿಲ್ಲ ಮತ್ತು ನನ್ನ ಹಣದಿಂದ ಸಿದ್ಧಾಂತವನ್ನು ಪ್ರಸಾರ ಮಾಡಲು ನಾನು ಬಿಡುವುದಿಲ್ಲ ದೇವರು ಪ್ರೀತಿಯುಳ್ಳವನು ಎಂಬುವುದು ಒಳ್ಳೆಯ ಸುದ್ದಿ ಆದರೆ ಈ ಮನುಷ್ಯರು ಜಗರ್ನಾಡ್ ಎಂಬ ಲೌಕಿಕ ವ್ಯಾಪಾರಿಕ ರಥವನ್ನು ಅನ್ಯ ಜನಾಂಗಗಳ ಮೇಲೆ ಎಳೆಯುವ ಮತ್ತು ಅದನ್ನು ಸಾಗಿಸುವ ಮೃಗಗಳಿಗೆ ನಾವು ಆಹಾರವನ್ನು ನೀಡಬೇಕೆಂದು ಬಯಸುವ ಈ ಜನರಿಂದ ಬಂದ ಇದು ಅತ್ಯಂತ ಹಳೆಯ ಸರಕಾಗಿದೆ ನಮ್ಮ ತಂದೆಗಳು ನರಕಕ್ಕೆ ಹೋದರು ಎಂದು ಅನ್ಯ ಜನರಿಗೆ ಕಲಿಸುವ ಯಾವುದೇ ಕಾಳಜಿಯನ್ನು ನೀಡದಿರುವುದು ನನ್ನ ಕ್ರೈಸ್ತ ಕರ್ತವ್ಯವಾಗಿದೆ ಈ ರೀತಿಯಾಗಿ ಸಾರ್ವಜನಿಕ ಅಭಿಪ್ರಾಯದ ತಕ್ಕಡಿಯಲ್ಲಿ ಪ್ರಸ್ತುತ ಸಂಗತಿಗಳ ಕ್ರಮವು ಕಂಪಿಸುತ್ತಿರುವುದನ್ನು ನಾಡು ನಾವು ನೋಡಬಹುದು ಅದರ ಪ್ರಭಾವದ ನಿಗದಿತ ಸಮಯವೂ ಬಂದಿದೆ ಸಮಗ್ರ ಲೋಕದ ಮಹಾನ್ ನ್ಯಾಯಾಧಿಪತಿಯು ಮಾನವ ವಿವೇಚನೆಯ ಮಾಪಕಗಳನ್ನು ಎತ್ತುತ್ತಾನೆ ಸತ್ಯ ಮತ್ತು ನ್ಯಾಯದ ತೂಕವನ್ನು ಸೂಚಿಸುತ್ತಾನೆ ಮತ್ತು ಹೆಚ್ಚುತ್ತಿರುವ ಜ್ಞಾನದ ಬೆಳಕನ್ನು ತಿರುಗಿಸುತ್ತಾನೆ ಟೊಳ್ಳಾದ ವಿಘಟನೆಯನ್ನು ಖಂಡಿಸುವ ಕ್ರೈಸ್ತ ಪ್ರಪಂಚದ ಸುಳ್ಳು ನೆಪಗಳ ಅಪಹಾಸ್ಯ ಮಾಡುವ ತನ್ನ ನಿರ್ಧಾರದ ನೀತಿಯನ್ನು ಪರೀಕ್ಷಿಸಲು ಮತ್ತು ಸಾಬೀತುಪಡಿಸಲು ಜಗತ್ತನ್ನು ಆಹ್ವಾನಿಸುತ್ತಾನೆ ಕ್ರಮೇಣವಾಗಿ ಆದರೆ ತ್ವರಿತವಾಗಿ ಲೋಕವು ಈ ಪರೀಕ್ಷೆಯನ್ನು ಅನ್ವಯಿಸುತ್ತದೆ ಮತ್ತು ಅಂತ್ಯದಲ್ಲಿ ಎಲ್ಲರೂ ಒಂದೇ ನಿರ್ಧಾರಕ್ಕೆ ಬರುತ್ತಾರೆ ಮತ್ತು ಒಂದು ಬೃಹತ್ತಾದ ಬೀಸುವ ಕಲ್ಲಿನಂತೆ ಗೊಂದಲಮಯ ನಗರವಾದ ಬಾಬೆಲ್ ಆಕೆಯ ಎಲ್ಲಾ ಜಂಬಾ ಕೊಚ್ಚಿಕೊಳ್ಳುವ ನಾಗರಿಕ ಮತ್ತು ಕ್ರೈಸ್ತ ಧಾರ್ಮಿಕ ಅಧಿಕಾರದೊಂದಿಗೆ ಮತ್ತು ತಾನು ಊಹಿಸಿಕೊಂಡಿರುವ ಘನತೆ ಆಕೆಯ ಸಂಪತ್ತು ಆಕೆಯ ಬಿರುದುಗಳು ಆಕೆಯ ಪ್ರಭಾವಗಳು ಆಕೆಯ ಗೌರವಗಳು ಮತ್ತು ಆಕೆಯ ವ್ಯರ್ಥವಾದ ವೈಭವಗಳು ಎಂದಿಗೂ ಮೇಲೇಳದಂತೆ ಸಮುದ್ರಕ್ಕೆ ಬಿಸಾಡಲ್ಪಡುವವು ಪ್ರಕಟಣೆ ಹದಿನೆಂಟು ಇಪ್ಪತ್ತೊಂದು ಎರಮೆಯ ಐವತ್ತೊಂದು ಅರವತ್ತೊಂದರಿಂದ ಅರವತ್ನಾಲ್ಕು ವಚನಗಳು ಆಕೆಯ ನಾಶನವು ಅನ್ಯ ಜನಗಳ ಕಾಲದ ಅಂತ್ಯ ಸಾವಿರದ ಒಂಬೈನೂರ ಹದಿನಾಲ್ಕರ ನಿಗದಿತ ಸಮಯದ ಅಂತ್ಯದಲ್ಲಿ ಸಂಪೂರ್ಣವಾಗಿ ನೆರವೇರುವುದು ಅಂತಹ ಬಿಕ್ಕಟ್ಟು ಮತ್ತು ಸಮಾಪ್ತಿಯ ಘಟನೆಗಳತ್ತ ಘಟನೆಗಳು ತ್ವರಿತವಾಗಿ ಸಾಗುತ್ತಿದೆ ಪರೀಕ್ಷೆಯು ಇನ್ನೂ ಮುಗಿಯದೇ ಇದ್ದರೂ ಅನೇಕರು ಆಕೆಯ ನಾಶನದ ಬಗೆಗಿನ ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡುಬಂದಿದ್ದಿ ಎಂಬ ಕೈಬರಹವನ್ನು ಓದಬಹುದು ಮತ್ತು ಅಂದಹಾಗೆ ಬಾಬೇಲಿನ ಕ್ರೈಸ್ತ ಪ್ರಪಂಚದ ಭಯಾನಕ ಅಂತ್ಯವು ವಾಸ್ತವಗೊಳ್ಳುತ್ತದೆ ಬಹಳ ಕಾಲದಿಂದ ಆಕೆಯನ್ನು ಎತ್ತಿ ಹಿಡಿಯಲ್ಪಟ್ಟಿದ್ದ ಹಳೆಯ ಮೂಢನಂಬಿಕೆಗಳನ್ನು ತ್ವರಿತವಾಗಿ ತೆಗೆದುಹಾಕಲಾಗುವುದು ಇದುವರೆಗೆ ಗೌರವಿಸಲ್ಪಡುತ್ತಿದ್ದ ಮತ್ತು ಅನಾವಶ್ಯಕವಾಗಿ ದೃಢಪಡಿಸಲ್ಪಡುತ್ತಿದ್ದ ಹಳೆಯ ಮತಾಭಿಪ್ರಾಯಗಳು ಮತ್ತು ನಾಗರಿಕ ನಿಯಮಗಳನ್ನು ಈಗ ಪ್ರಶ್ನಿಸಲಾಗುವುದು ಅವುಗಳ ಅಸಮಂಜಸತೆಯನ್ನು ಸೂಚಿಸಲಾಗುವುದು ಮತ್ತು ಅವುಗಳ ಸ್ಪರ್ಶ ಭೇದ ತಪ್ಪುಗಳನ್ನು ಪರಿಹಾಸ್ಯ ಮಾಡಲಾಗುವುದು ಮಾನವರ ಸಮೂಹದಲ್ಲಿರುವ ಆಲೋಚನಾ ಒಲವು ಹೇಗೂ ಸತ್ಯವೇದದ ಸತ್ಯದ ಮತ್ತು ಆರೋಗ್ಯಕರ ತರ್ಕದ ಕಡೆಗಿರುವುದಿಲ್ಲ ನಿಜವಾಗಿ ಹೇಳಬೇಕಾದರೆ ಧರ್ಮ ನಿಂದನೆಯ ಕಡೆಗಿರುತ್ತದೆ ಧರ್ಮ ನಿಂದನೆಯು ಹೆಸರು ಮಾತ್ರದ ಸಭೆಯ ಒಳಗೂ ಹೊರಗೂ ಮಿತಿ ಮೀರುತ್ತದೆ ಕ್ರೈಸ್ತ ಸಭೆ ಎಂದು ಹೇಳಿಕೊಳ್ಳುವುದರಲ್ಲಿ ದೇವರ ವಾಕ್ಯವು ಇನ್ನು ಮುಂದೆ ನಂಬಿಕೆಯ ನಿರ್ದಿಷ್ಟ ಪ್ರಮಾಣದಿಂದಾಗಿರುವುದಿಲ್ಲ ಮತ್ತು ಜೀವನ ಮಾರ್ಗದರ್ಶನವಾಗಿರುವುದಿಲ್ಲ ಮಾನವ ತತ್ವ ಮತ್ತು ವಿಚಾರಣಾ ಸರಣಿಗಳು ಅದರ ಜಾಗವನ್ನು ತೆಗೆದುಕೊಳ್ಳುತ್ತವೆ ಅನ್ಯ ಧರ್ಮೀಯ ಬುದ್ಧಿ ಚಾಂಚಲ್ಯಗಳು ಸಹ ತಮ್ಮ ಹಿಂದಿನ ಮಸುಕಾದ ಆಚೆಗಿನ ಸ್ಥಳಗಳಲ್ಲಿ ಪ್ರವರ್ಧಮಾನಕ್ಕೆ ಬರಲು ಪ್ರಾರಂಭಿಸುತ್ತವೆ ಹೆಸರು ಮಾತ್ರದ ಮಹಾಸಭೆಗಳಲ್ಲಿ ಕೆಲವು ಮಾತ್ರವೇ ಸಾಕಷ್ಟು ಎಚ್ಚೆತ್ತುಕೊಂಡಿದ್ದು ನಿಧಾನಸ್ಥವಾಗಿ ತನ್ನ ಶೋಚನೀಯ ಸ್ಥಿತಿಯನ್ನು ಅರಿತುಕೊಳ್ಳುತ್ತದೆ ಆಕೆಯ ಸಂಖ್ಯಾತ್ಮಕ ಮತ್ತು ಆರ್ಥಿಕ ಬೆಂಬಲವನ್ನು ಹೊರತುಪಡಿಸಿ ಅಮೃತ ಕೋಣೆ ಮತ್ತು ಪೀಠಗಳೆರಡರಲ್ಲೂ ಜನಸಾಮಾನ್ಯರು ಹೆಚ್ಚು ಅಮಲೇರಿದ ಮತ್ತು ಲೋಕದ ಉತ್ಸಾಹದಿಂದ ಮೂರ್ಖರಾಗಿರುತ್ತಾರೆ ಆದ್ದರಿಂದ ಮುಕ್ತವಾಗಿ ಹೀರಿಕೊಳ್ಳುತ್ತಾರೆ ಅವಳ ಆಧ್ಯಾತ್ಮಿಕ ಅವನತಿಯನ್ನು ಸಹ ಗಮನಿಸಬಹುದು ಆದರೆ ಸಂಖ್ಯಾನುಸಾರ ಮತ್ತು ಆರ್ಥಿಕವಾಗಿ ಆಕೆಯ ಕ್ಷೀಣವಾದ ಸ್ಥಿತಿಯು ತೀಕ್ಷ್ಣವಾದ ಅನುಭವವನ್ನುಂಟು ಮಾಡುತ್ತದೆ ಏಕೆಂದರೆ ಅವಳ ಸಂಸ್ಥೆಗಳ ಶಾಶ್ವತೆಯೊಂದಿಗೆ ಪ್ರಸ್ತುತ ಜೀವನದ ಎಲ್ಲಾ ಆಸಕ್ತಿಗಳು ನಿರೀಕ್ಷೆಗಳು ಮತ್ತು ಸಂತೋಷಗಳು ಸಂಬಂಧಿಸಿವೆ ಮತ್ತು ಅವುಗಳನ್ನು ಭದ್ರಪಡಿಸಿಕೊಳ್ಳಲು ಜಗತ್ತನ್ನು ಪರಿವರ್ತಿಸಲು ಅವಳು ದೈವಿಕ ನಿಯೋಗವೆಂದು ನಂಬಿರುವುದನ್ನು ಪೂರೈಸುವ ನ್ಯಾಯೋಚಿತ ಪ್ರದರ್ಶನವನ್ನು ಇಟ್ಟುಕೊಳ್ಳುವ ಅವಶ್ಯಕತೆಯಿಂದ ಈ ಪ್ರಯತ್ನದ ಆಕೆಯ ಜಯದ ಮಟ್ಟವನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ಗಮನಿಸುತ್ತೇವೆ ನಾವು ಈ ರೀತಿಯಾಗಿ ಕೂಡಿಬಂದ ಸಭೆಯ ಸಮ್ಮುಖದಲ್ಲಿ ಬಾಬೆಲ್ ತನಗಾಗಿ ಉತ್ತರ ಕೊಡುವಂತೆ ಗುರಿ ಮಾಡಲ್ಪಡುವುದನ್ನು ನೋಡುವಾಗ ಈ ಅಧ್ಯಾಯದ ಪ್ರಾರಂಭದಲ್ಲಿ ಉಲ್ಲೇಖಿಸಲಾದ ಕೀರ್ತನೆಗಾರನ ಪ್ರವಾದನೆಯು ಎಂಥ ಬಲದಿಂದ ಮನಸ್ಸಿಗೆ ಮರುಕಳಿಸುತ್ತದೆ ಈ ಎಲ್ಲಾ ಶತಮಾನಗಳಲ್ಲಿ ಕೆಡುಕು ಆತನ ಹೆಸರಿನಲ್ಲಿ ಜಯ ಹೊಂದಿಕೊಂಡು ಆತನ ನಿಜವಾದ ಭಕ್ತರು ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸುವಾಗ ದೇವರು ಮೌನವಾಗಿದ್ದರೂ ಆತನು ಆ ಸಂಗತಿಗಳನ್ನು ಮರೆಯುವ ಸ್ವಭಾವದವನಾಗಿರಲಿಲ್ಲ ಆತನು ಪ್ರವಾದಿಯ ಮೂಲಕ ನುಡಿದ ದೇವರನ್ನು ಬಿಟ್ಟವರೇ ಇದನ್ನು ನಿಮ್ಮ ಮನಸ್ಸಿಗೆ ತೆಗೆದುಕೊಳ್ಳಿರಿ ಇಲ್ಲವಾದರೆ ನಿಮ್ಮನ್ನು ಹರಿದು ಬಿಟ್ಟೇನು ಕೀರ್ತನೆಗಳು ಐವತ್ತು ಇಪ್ಪತ್ತೆರಡು ಎಂಬ ಮಾತುಗಳ ಸಮಯವು ಈಗ ಬಂದಿದೆ ಈ ಪ್ರಪಂಚ ಪ್ರಾಮುಖ್ಯತೆಯ ಸಮಯದಲ್ಲಿ ಎಚ್ಚರವಾಗಿರುವ ಮತ್ತು ಸರಿಯಾಗಿ ಇರುವವರೆಲ್ಲರೂ ಈ ವಿಷಯಗಳನ್ನು ಚೆನ್ನಾಗಿ ಗುರುತಿಸಲಿ ಮತ್ತು ಪ್ರವಾದನ ವಾಣಿ ಮತ್ತು ನೆರವೇರುವಿಕೆ ಎಷ್ಟು ಪರಿಪೂರ್ಣವಾಗಿ ನೆರವೇರುತ್ತದೆ ಎಂಬುದನ್ನು ನೋಡಲಿ ಇಲ್ಲಿಗೆ ಅಧ್ಯಾಯ ನಾಲ್ಕು ದೇವರ ಸಹಾಯದಿಂದ ಮುಕ್ತಾಯಗೊಂಡಿತು ದೇವರ ನಾಮಕ್ಕೆ ಸ್ತೋತ್ರ ಆಮೇನ್